ಹಲೋ ಹಾಲ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮಳೆ ಡಿಸೆಂಬರಲ್ಲಿ ಆಗಿರೋಂಥದ್ದು, ಹಾಗೆ ಒಂದು ಕ್ಲಿಪ್ ಇರಲಿ ಅಂತ ಹಾಕಿದ್ದೀನಿ. ಈಗ ಮೈನ್ ಕಂಟೆಂಟಿಗೆ ನಾವು ಎಂಟ್ರಿ ಆಗೋಣ. ಇದು ನಮ್ಮ ಅಮ್ಮಂದ ಬರ್ಡೇ ಸೆಲೆಬ್ರೇಷನ್ ಮಾಡಿರೋದು. ಸೊ ಆ ಬರ್ಡೇ ಸೆಲೆಬ್ರೇಷನ್ಗೆ ಮನೆಯಲ್ಲಿರುವಂಥ ಐಟಮ್ನ ಬಳಸಿ ಹೇಗೆ ಈಸಿಯಾಗಿ ಗೋಬಿ ಮಂಚೂರಿ ಮಾಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಎಲೆಕೋಸನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಬೇಯಿಸ್ಕೊಳ್ಳೋದಕ್ಕೆ ನೀರು ಕಾಸ್ಕೊತಾ ಇದ್ದೀನಿ. ಇದಕ್ಕೆ ಎಲೆಕೋಸು ತುಂಬಾ ಜಾಸ್ತಿ ಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ಕ್ಯಾರೆಟ್ ಇದ್ದರೂ ನಡೆಯುತ್ತೆ. ಕ್ಯಾರೆಟ್ನ ಸ್ವಲ್ಪ ತುರಿದು ಹಾಕ್ಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ. ಹಾಗೆ ಕಾರ್ನ್ಫ್ಲೋರ್ ಬೇಕು ಅನ್ನೋ ಅವಶ್ಯಕತೆ ಕೂಡ ಇರಲ್ಲ. ಓಕೆ, ಎಲೆಕೋಸು ಬೇಯ್ತಾ ಇರಲಿ. ಇದಕ್ಕೆ ಗೋಬಿ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಕ್ಯಾರೆಟ್, ಜೀರಿಗೆ, ಎಲೆಕೋಸು, ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಇಷ್ಟು ಐಟಮ್ನ ಇಟ್ಕೊಂಡು ನಾವು ಟೇಸ್ಟಿಯಾಗಿ ರೋಡ್ ಸೈಡಲ್ಲಿ ಮಾಡೋ ಅಂಥ ಗೋಬಿ ಮಂಚೂರಿ ತಯಾರಿ ಮಾಡೋಣ. ಬನ್ನಿ, ನಿಮಗೊಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ. ಇದೇನಪ್ಪ ಅಂದರೆ, ಇದಕ್ಕೆ ನೀರಾಕಿ ಕಲಸಬಾರ್ದು. ನಾವು ನೀರಾಕಿ ಕಲಸ್ದಲ್ಲೇ ಹೇಗೆ ಗೋಬಿ ಬಿಡೋದಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ಅದನ್ನು ಹೇಳ್ಕೊಡೋದಕ್ಕೆ ಇವತ್ತು ನಾನು ಬಂದಿರೋದು. ಎಲೆಕೋಸಲ್ಲಿ ಹಾಗೆ ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತೆ. ಎಲೆಕೋಸನ್ನ ಬೇಯಿಸಿರೋದ್ರಿಂದ ಅದಿನ್ನೂ ಜಾಸ್ತಿ ನೀರಿನ ಕಾಂಟೆಂಟ್ ಬಂದಿರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರದ ನೀರನ್ನು ಹಾಕಬಾರ್ದು, ಹಾಕಿದರೆ ಕ್ರಿಸ್ಪಿನೆಸ್ ಹಾಳಾಗುತ್ತೆ. ನೀವಿಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಲ್ಲ ಅಂದರೆ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನ ಸೇಮ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ಕಾರ್ನ್ಫ್ಲೋರ್ ಯೂಸ್ ಮಾಡಿಕೊಂಡು ಗೋಬಿ ಮಂಚೂರಿ ಮಾಡ್ತೀರಾ ಅಂದರೆ ಮೈದಾ ಹಿಟ್ಟನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನ ಸ್ವಲ್ಪ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಇದು ಒಗ್ಗರಣೆ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಮೈದಾ ಹಿಟ್ಟು ಹಾಕೊಂಡಿದ್ದು, ಈಗ ಅಕ್ಕಿ ಹಿಟ್ಟು ಹಾಕೊತೀವಿ. ಇದನ್ನು ನಾವು ನೀರನ್ನ ಯೂಸ್ ಮಾಡ್ದಲೇ ಕಲಸ್ಕೋಬೇಕು. ಪ್ರತಿ ಸಲ ನಾನು ಒತ್ತಿ ಒತ್ತಿ ಹೇಳ್ತೀನಿ, ಬಿ ಕೇರ್ಫುಲ್, ನೀಟಾಗಿ ಮಾಡಬೇಕು. ಕ್ರಿಸ್ಪಿಯಾಗಿ ಹೊರಗಡೆ ಸಿಗೋ ಥರನೇ ಟೇಸ್ಟ್ ಬರಬೇಕು ಅಂದರೆ ನೀರು ಜಾಸ್ತಿ ಯೂಸ್ ಮಾಡಬಾರ್ದು. ಹಾಂ, ಒಂದು ಮರ್ತೆ, ನೀವು ಫುಡ್ ಕಲರ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ರೆಡ್ ಬರಲಿಕ್ಕೆ ಅಂದರೆ ಗೋಬಿ ಕಲರ್ ಬರಲಿಕ್ಕೆ ನಾನಿಲ್ಲೇನು ಯೂಸ್ ಮಾಡ್ತಿಲ್ಲ. ನಂಗೆ ಸ್ವಲ್ಪ ಖಾರದ ಪುಡಿ ಕಡಿಮೆ, ಅದು ಖಾರದ ಪುಡಿ ಯೂಸ್ ಮಾಡಿದ್ನಿ ಮನೆ ಖಾರದ ಪುಡಿನ. ಗೋಬಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ. ಅದೇ ರೀತಿ ಅಷ್ಟು ಸೇಫ್ ಕೂಡ ಇರಲ್ಲ, ಹೈಜಿನ್ ಕೂಡ ಇರುತ್ತೋ ಇಲ್ವೋ ಗೊತ್ತಿರಲ್ಲ. ಸೊ ಮನೆಯಲ್ಲೇ ಗೋಬಿ ಮಾಡ್ಕೊಳೋದು, ಮಾಡಿಕೊಂಡು ತಿನ್ನೋದು ಹೆಲ್ತಿಯಾಗಿರುತ್ತೆ. ಹಾಗೆ ನಮ್ಮ ಕೈಯಾರೆ ನಾವು ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ತುಂಬ ತೆಳ್ಳಿಗೂ ಅಲ್ಲ, ಹಾಗೆ ತುಂಬ ಗಟ್ಟಿಗೂ ಅಲ್ಲ, ಆ ಥರ ಕನ್ಸಿಸ್ಟೆನ್ಸಿಲಿ ನೀವು ಕಲಸ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಎಸ್, ಈಗ ಇದು ರೆಡಿ ಆಗಿದೆ. ನೀವು ಗೋಬಿನ ಡೈರೆಕ್ಟಾಗಿ ಎಣ್ಣೆಗಾದರೂ ಬಿಡ್ಬೋದು, ಅಥವಾ ಸೈಡಲ್ಲಿ ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿ ಇಟ್ಕೊಂಡು ಆಮೇಲೆ ಡೈರೆಕ್ಟಾಗಿ ಎಣ್ಣೆ ಬಿಡ್ಬೋದು. ನಿಮಗೆ ಯಾವ ಥರ ಈಸಿ ಅನಿಸುತ್ತೆ ಆ ಥರ ನೀವು ಮಾಡ್ಕೋಬೋದು. ಓಕೆ, ಈಗ ನಮ್ಮಮ್ಮ ಹೆಲ್ಪಿಗೆ ಬಂದಿದ್ದಾರೆ. ಅವರು ಕರಿತೀನಿ ಅಂತ ಹೇಳಿದ್ರು. ನಾನಂದರೆ ಎಣ್ಣೆ ಮುಂದೆ ನಿಂತ್ಕೊಂಡ್ರೆ ನನಗೆ ತಿನ್ನೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಮ್ಮನೇ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ನೀಟಾಗಿ ಕ್ರಿಸ್ಪಾಗಿರುತ್ತೆ, ಆ ಥರ ನೋಡಿಕೊಂಡು ತೆಗೆದಿಟ್ಕೊಳ್ಳಿ ಸೈಡಿಗೆ. ಓಕೆ, ಎಲ್ಲ ಮಾಡ್ಕೊಂಡಿದ್ದಾಗಿದ್ದು ರೆಡಿ ಆಯಿತು. ಈಗ ಫ್ರೈ ಮಾಡಬೇಕಲ್ವಾ? ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ, ಮೈದಾ ಹಿಟ್ಟನ್ನ ತೆಗೆದಿಟ್ಕೊಳ್ಳಿ ಅಂತ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಎಲ್ಲೂ ಗಂಟಿಲ್ದಂಗೆ ರೆಡಿ ಮಾಡಿ ಇಟ್ಕೊಳ್ಳಿ. ವೀಡಿಯೋನ ತುಂಬ ಡ್ರ್ಯಾಗ್ ಮಾಡಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಆಯಿಲ್ ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ಕೂಡಲೇ ಆವಾಗಲೇ ಹೇಳಿದ್ದೆ ಅಲ್ವಾ, ಮೈದಾ ಹಿಟ್ಟನ್ನ ಕಲಸಿಟ್ಕೊಳ್ಳಿ ಅಂತ. ಆ ಮೈದಾ ಹಿಟ್ಟನ್ನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದ್ರ ಜೊತೆಗೆ ನೀವು ಸಾಸ್ ಹಾಕಿ, ಟೊಮೊಟೊ ಸಾಸ್, ಅದನ್ನು ಹಾಕಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಆದಮೇಲೆ ಒಂಚೂರು ಉಪ್ಪು ಖಾರ ಬೇಕನ್ಸಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಷ್ಟು ಕರೆದಿರುವಂಥ ಗೋಬಿಗಳೆಲ್ಲ ಹಾಕಿ ನೀಟಾಗಿ ಇನ್ನೊಮ್ಮೆ ಫ್ರೈ ಮಾಡಿದ್ರೆ ಯುವರ್ ಗೋಬಿ ಇಸ್ ರೆಡಿ. ಇದೇ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಎಲ್ಲರಿಗಿಂತ ಮುಂಚೆ ನೀವು ವಿಡಿಯೋನ ವಾಚ್ ಮಾಡ್ಬೋದು. ನೋಡಿ, ಗೋಬಿ ಎಷ್ಟು ಚೆನ್ನಾಗಿ ರೋಡ್ ಸೈಡಲ್ಲಿ ಸಿಗುವಂಥ ಗೋಬಿ ಮಂಚೂರಿ ಥರನೇ. ಸೊ ನಾನು ಹೇಳಿರೋ ಟಿಪ್ನೆಲ್ಲ ಫಾಲೋ ಮಾಡಿ. ಸೇಮ್ ಹೊರಗಡೆ ಹೇಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ, ನೋಡೋದಕ್ಕೆ ಕೂಡ ಹಾಗೆ ಇದೆ ನೋಡಿ. ಇದ್ರ ಜೊತೆಗೆ ನಿಮಗೆ ಹೊರಗಡೆ ಸಿಗೋ ಅಂಥ ರೆಸ್ಟೋರೆಂಟಲ್ಲಿ ಮಾಡುವಂಥ ರೋಟಿ ಹಾಗೆ ದಾಲ್ ರೆಸಿಪಿನ ಶೇರ್ ಮಾಡ್ಕೋತಾರೆ. ರೊಟ್ಟಿನ ಮೈದಾ ಹಿಟ್ಟಲ್ಲೇ ಮಾಡಬೇಕು ಅಂತ ಏನಿಲ್ಲ, ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಈ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ, ಈಗ ಮತ್ತೊಮ್ಮೆ ನಿಮಗಾಗಿ. ಮೊದಲು ಎಣ್ಣೆ ಹಾಕೋಬೇಕು, ಆಮೇಲೆ ಸಾಸಿವೆ, ಜೀರಿಗೆ, ಟೊಮೊಟೊನ ಫ್ರೈ ಮಾಡಬೇಕು. ಈರುಳ್ಳಿನ ಫ್ರೈ ಮಾಡಬೇಕು. ಇದು ಬೇಗ ಫ್ರೈ ಆಗಬೇಕು, ಹಾಗೆ ಹಸಿ ಹೊಸನೆ ಹೋಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಇದೆಲ್ಲ ಫ್ರೈ ಆಗ್ತಿರಲಿ, ಆಲ್ರೆಡಿ ನಾನು ಒಂದು ಸೈಡಲ್ಲಿ ಕುಕ್ಕರಲ್ಲಿ
ಹೆಸರು ಬೇಳೆ, ತೊಗರಿಬೇಳೆ, ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಮೆಣಸಿನ್ಕಾಯಿನ ಸೀಳಿ ಎರಡು ಭಾಗ ಮಾಡಿ ಹಾಕಿದ್ದೀನಿ. ಆಲ್ರೆಡಿ ಬೆಂದಿದೆ ಈ ಕಡೆ, ಇದು ಫ್ರೈ ಆದಮೇಲೆ ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಮೂರು ಅಥವಾ ನಾಲ್ಕು ವಿಷಲ್ ಕೂಗಿಸಿದ್ರೆ ಸಾಕು, ನೀಟಾಗಿ ಬೆಂದಿರುತ್ತೆ. ಸಾಂಬಾರ್ ಪೌಡರ್ ಅಂದರೆ ಇಮ್ಟಿಯರ್ ಸಾಂಬಾರ್ ಪೌಡರ್ ತುಂಬಾ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆಗೆ ಗರಂ ಮಸಾಲ ಪೌಡರ್ ಹಾಕ್ತೀವಿ, ಬೇಕಾದರೆ ಖಾರದ ಪುಡಿನ ಹಾಕೋಬೋದು, ಸ್ವಲ್ಪ ಅರಶಿನ ಪುಡಿ. ಇಷ್ಟನ್ನು ಹಾಕಿ ನೀಟಾಗಿ ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು, ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದ ನಂತರ ನೆಕ್ಸ್ಟು ನಾವು ಬೆಂದಿರುವಂಥ ಬೇಳೆನ ಹಾಕಿ ಫ್ರೈ ಮಾಡಬೇಕು. ನೀರು ಬೇಕು ಅನಿಸಿದ್ರೆ ನೀವು ಎಕ್ಸ್ಟ್ರಾ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನೀರನ್ನ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡಿದ್ರೆ ಇನ್ನೂ ಅದ್ರ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಬೆಂದಿರುವಂಥ ಬೇಳೆನ ಹಾಕಿ ಮಿಕ್ಸ್ ಮಾಡಿದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ರೆಸಿಪಿ ರೆಡಿ ಆಗುತ್ತೆ. ಚಪಾತಿ ಹಿಟ್ಟು ಒಂದು ಸೈಡಲ್ಲಿ ಕಲಸಿರೋದು, ಅದ್ರ ಮೇಲೆ ನಾವು ಒಂದು ಸೈಡಿಗೆ ನೀರು ಆ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು, ಅದನ್ನು ತೆವ ಮೇಲೆ ಬೇಯಿಸ್ಕೋಬೇಕು. ಸೇಮ್ ಇದನ್ನು ನಾವು ಮೈದೆ ಹಿಟ್ಟಲ್ಲಿ ಮಾಡಿದ್ರೆ ಸೇಮ್ ರೋಟಿ ಥರನೇ ಇರುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದೆ. ಗೋಬಿ ಮಂಚೂರಿ ಹಾಗೆ ದಾಲ್ ರೋಟಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ. ಡೇಟ್ ರೋಡ್ ಸೈಡಲ್ಲಿ ಸಿಗೋ ಥರ ಗೋಬಿ ಮಂಚೂರಿ ಹಾಗೆ ರೋಟಿ ದಾಲ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಆ್ಯಂಡ್ ನಿಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದಾಗಿತ್ತು ನಮ್ಮ ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಹಾಗೆ ನ್ಯೂ ಇಯರ್ ನೈಟ್ ಪಾರ್ಟಿ. ಆದಷ್ಟು ಹೊಸ ಹೊಸ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ, ಸ್ವಲ್ಪ ಡಿಲೇ ಆಗ್ಬೋದು. ಕಮ್ಯುನಿಟಿ ಪೋಸ್ಟಲ್ಲಿ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನಾನು ಕ್ವೆಶನ್ ಕೇಳಿದ್ದೆ. ಅಲ್ಲಿ ತುಂಬ ಜನ ಹೇಳೋದು ಮೀಶೋ ಹಾಲ್ ಅಂತ. ಸೊ ನೆಕ್ಸ್ಟು ಮೀಶೋಯಿಂದ ಪ್ರಾಡಕ್ಟ್ನ ತರಿಸಿ ಅನ್ಬಾಕ್ಸಿಂಗ್ ಮಾಡೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸ ವರ್ಷ ಎಲ್ಲರಿಗೂ ಖುಷಿನ ತರಲಿ, ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ ಒಬ್ಬರದ್ದು ಬರ್ಡೇ ಇದೆ, ನ್ಯೂ ಇಯರ್ ದಿವಸ ಹುಟ್ಟಿದ್ದಾಳೆ, ಅವಳಿಗೂ ಮ್ಯಾನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಟಡೇ ತೇಜು. ಚಿಯರ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.